ನಾನು ನಿಮ್ಮ ಮನೆ ಮಗಳು ಪ್ರಿಯಾ ಕದಂ. ಇವತ್ತು ಕೃಷ್ಣ ಜನ್ಮಾಷ್ಟಮಿ. ಮೊದಲಿಗೆ ಎಲ್ರಿಗೂ ವಿಶ್ ಹ್ಯಾಪಿ ಕೃಷ್ಣ ಜನ್ಮಾಷ್ಟಮಿ. ಇವತ್ತು ನಾನು ಕೂಡ ಕೃಷ್ಣ ಜನ್ಮಾಷ್ಟಮಿ ಅಂದ್ರೆ ತುಂಬಾನೇ ಸಿಂಪಲ್ ಆಗಿ ಇವತ್ತು ಶುಕ್ರವಾರದ ಪೂಜೆ ಮಾಡ್ಬೇಕಿತ್ತು, ಅದ್ರ ಜೊತೆ ಕೃಷ್ಣನ ವಿಗ್ರಹನು ಕೂಡ ಇಟ್ಟು ಸಿಂಪಲ್ ಆಗಿ ಪೂಜೆ ಮಾಡಿದೀನಿ. ನಾನು ಯಾವ ತರ ಪೂಜೆ ಮಾಡಿದೀನಿ ಅಂತ ತೋರಿಸ್ತೀನಿ. ಆದ್ರೆ ಅದಕ್ಕಿಂತ ಮುಂಚೆ ಈ ನನ್ನ ವಿಡಿಯೋನ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೋ ಅವರೆಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲೇ ಕಾಣುವ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಿ. ಹೀಗೆ ಮಾಡೋದ್ರಿಂದ ನಾನ್ ಮಾಡೋ ನೆಕ್ಸ್ಟ್ ವಿಡಿಯೋಸ್ ನ ನೋಟಿಫಿಕೇಶನ್ ನಿಮಗ್ ಬರುತ್ತೆ. ಬನ್ನಿ, ಇವಾಗ ನಾನು ಯಾವ ತರ ಪೂಜೆ ಮಾಡಿದೀನಿ ನೋಡ್ಕೊಂಡು ಬರೋಣ. ಇವತ್ತು ಶುಕ್ರವಾರ. ನಾ ಮಾಮೂಲಿಯಾಗಿ ಶುಕ್ರವಾರ ಯಾವ ತರ ಪೂಜೆ ಮಾಡ್ತೀವೋ ಅದೇ ತರ ಪೂಜೆ ಮಾಡಿದ್ದೀನಿ. ಆದರೆ ಇವತ್ತು ಕೃಷ್ಣ ಜನ್ಮಾಷ್ಟಮಿ, ಸೊ ಹಾಗಾಗಿ ನಾನು ಕೃಷ್ಣನ ಮೂರ್ತಿ ಇಟ್ಟು ಅದಕ್ಕೂ ಕೂಡ ಪೂಜೆನ ಮಾಡಿದ್ದೀನಿ. ನಾವು ವಾರ ವಾರ ಸೇಮ್ ಇದೇ ಥರ ನಾವು ಪೂಜೆ ಮಾಡ್ತೀವಿ. ಆದರೆ ಕಳಸ ಮಾತ್ರ ಇಡ್ತಿದ್ವಿ. ಈ ಸಲ ನಮ್ಮ ಹಸ್ಬೆಂಡ್ ಅವರ ತಾತ ತೀರೋಗಿದ್ರಿಂದ ಕಳಸ ಒಂದು ಇಟ್ಟಿಲ್ಲ. ಅದು ಬಿಟ್ಟು ನಾವು ಯಾವ ಥರ ಪೂಜೆ ಮಾಡ್ತೀವಿ ಹಾಗೆ ಪೂಜೆ ಮಾಡಿದ್ದೀನಿ. ಇವತ್ತೂ ಕೃಷ್ಣನ ಮೂರ್ತಿಗೆ ನೈವೇದ್ಯ ಇಟ್ಟು ಸಿಂಪಲ್ಲಾಗಿ ಕೃಷ್ಣ ಜನ್ಮಾಷ್ಟಮಿಯ ಪೂಜೆನ ಇವತ್ತು ಮಾಡಿದ್ವಿ. ಹಾಗೆ ಅವಲಕ್ಕಿಯಿಂದ ಸ್ವೀಟ್ನ ಕೂಡ ಮಾಡಿದ್ವಿ. ಅದನ್ನು ಗೋಪೂಜೆ ಮಾಡಿದ್ವಿ, ಬಟ್ ವಿಡಿಯೋ ಮಾಡೋಕ್ಕೆ ಆಗಲಿಲ್ಲ, ಸಾರಿ. ಯಾವ ಥರ ಸಿಂಪಲ್ ಆಗಿ ನಮ್ಮ ಮನೆಯಲ್ಲಿ ಕೃಷ್ಣ ಜನ್ಮಾಷ್ಟಮಿ ಅಂದರೆ ಕೃಷ್ಣನ ವಿಗ್ರಹ ಇಟ್ಟು ಸಿಂಪಲ್ ಆಗಿ ಪೂಜೆ ಮಾಡಿದ್ದೀನಿ ಅಂತ. ಮತ್ತೆ ಕೃಷ್ಣ ಜನ್ಮಾಷ್ಟಮಿ ಇವತ್ತು ಹಬ್ಬದ ದಿನ ಕೃಷ್ಣನ ವಿಗ್ರಹದ ಜೊತೆ ನವಿಲುಗರಿನ ಇಟ್ಟು ಪೂಜೆ ಮಾಡೋದ್ರಿಂದ ತುಂಬಾನೇ ಒಳ್ಳೇದಾಗುತ್ತಂತೆ. ಮತ್ತೆ ಮನೇಲಿ ಏನಾದ್ರೂ ಕಿರಿಕಿರಿ ಅಂದ್ರೆ ಗಂಡ ಹೆಂಡತಿಯ ಸಮಸ್ಯೆ, ಇಲ್ಲ ಅಂದ್ರೆ ಅತ್ತೆ ಸೊಸೆ ಜಗಳ ಆಡೋದು, ಈ ತರ ಏನೇ ಒಂದು ಪ್ರಾಬ್ಲಮ್ಸ್ ಇದ್ರು ಮನೇಲಿ ಅದ್ ನಿವಾರಣೆ ಆಗುತ್ತೆ ಅಂತ ಹೇಳ್ತಾರೆ. ಹಾಗಾಗಿ ನವಿಲುಗರಿನ ಕೂಡ ಈ ದಿನ ಇಟ್ಟು ಪೂಜೆ ಮಾಡ್ತಾರೆ. ಜೊತೆಗೆ ಗೋ ಪೂಜೆ ಮಾಡ್ಬೇಕು ಕೃಷ್ಣ ಜನ್ಮಾಷ್ಟಮಿ ಹಬ್ಬದ ದಿನ. ಅವಲಕ್ಕಿಯಿಂದ ಏನಾದ್ರೂ ಒಂದು ಸ್ವೀಟ್ ಮಾಡಿ ಅದನ್ನ ನಾವು ಗೋಗೆ ತಿನ್ಸ್ಬೇಕು, ಹಸುವಿಗೆ ತಿನ್ಸಿ ಗೋ ಪೂಜೆನ ಮಾಡ್ಬೇಕು. ಈ ತರ ಮಾಡೋದ್ರಿಂದ ತುಂಬಾನೇ ಒಳ್ಳೇದು ಅಂತ ಕೂಡ ಹೇಳ್ತಾರೆ. ಜೊತೆಗೆ ಇವತ್ತು ಕೃಷ್ಣ ಜನ್ಮಾಷ್ಟಮಿ ದಿನ ಚಿಕ್ಕ ಚಿಕ್ಕ ಪುಟ್ಟ ಮಕ್ಕಳಿಗೆ ಕೃಷ್ಣನ್ ಡ್ರೆಸ್ಸು, ರಾಧೆ ಡ್ರೆಸ್ಸು ಈ ತರ ಹಾಕಿ ಏನಾದ್ರೂ ಪ್ರೋಗ್ರಾಮ್ಸ್ ಇದ್ರೆ ಆ ಪ್ರೋಗ್ರಾಮ್ಸ್ ಅಲ್ಲಿ ಕರ್ಕೊಂಡು ಹೋಗ್ತಾರೆ ಮಕ್ಕಳಿಗೆ. ಡ್ಯಾನ್ಸ್ ಪ್ರೋಗ್ರಾಮ್ಸ್ ಇರುತ್ತೆ. ಮತ್ತೆ ಇದು ಈ ದಿನ ವಿಶೇಷ ದಿನ. ಈಗ ಬೇರೆ ದಿನ ಸುಮ್ ಸುಮ್ನೆ ನಾವು ಕೃಷ್ಣನ್ ಡ್ರೆಸ್ ಹಾಕ್ಬೇಕು, ರಾಧೆ ಡ್ರೆಸ್ ಹಾಕ್ಬೇಕು ಅಂದ್ರೆ ಆಗಲ್ಲ. ಈ ವಿಶೇಷ ದಿನ ಎಲ್ಲಾ ಚಿಕ್ಕ ಚಿಕ್ಕ ಮಕ್ಕಳ ತಾಯಂದಿರು ಕೂಡ ಮಕ್ಕಳಿಗೆ ರೆಡಿ ಮಾಡ್ತಾರೆ. ನಮ್ಮ ಶಾಲೆಯಲ್ಲೂ ಒಂದ್ ಸ್ವಲ್ಪ ಮಕ್ಕಳು ಕೃಷ್ಣ ರಾಧೆ ಡ್ರೆಸ್ ನ ಹಾಕೊಂಡು ಬಂದಿದ್ರು. ಯಾವ ತರ ಅವ್ರ ಡ್ರೆಸ್ ಇತ್ತು ಅಂತ ಬನ್ನಿ ನೋಡ್ಕೊಂಡ್ಬರೋಣ. ಕೃಷ್ಣ ರಾಧೆ ಡ್ರೆಸ್ ನ ಹಾಕಿದ್ರು, ಎಷ್ಟು ಕ್ಯೂಟ್ ಆಗಿ ಕಾಣ್ತಾ ಇದ್ರು. ಮಕ್ಕಳಿಗೆ ಯಾವುದೇ ರೀತಿಯಾದ ಡ್ರೆಸ್ ಹಾಕಿ ಡ್ರೆಸ್ ಮಾಡಿದ್ರು ತುಂಬಾನೇ ಚೆನ್ನಾಗಿ ಕಾಣ್ತಾರೆ. ಈ ನನ್ನ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ತಿಳ್ಕೊಳ್ತೀನಿ. ಇಷ್ಟ ಆದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.